ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದಿರುವ ಅತ್ಯಾಚಾರವನ್ನು ಖಂಡಿಸಿ ಸ್ಟೈಲ್ ಡಾನ್ಸ್ ಗ್ರೂಪ್ ನೃತ್ಯ ಸಂಸ್ಥೆಯ ಪೋಷಕರ ತಂಡ ಮತ್ತು ಜಿಲ್ಲಾ ಮಾನವ ಹಕ್ಕುಗಳ ಕಮಿಟಿ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಮೆಗಾನ್ ಆಸ್ಪತ್ರೆಯ ಸಿಬ್ಬಂದಿ ತನ್ನ ಸ್ನೇಹಿತರೊಂದಿಗೆ ಸೇರಿಕೊಂಡು ಅಪ್ರಾಪ್ತೆ ಮೇಲೆ ನಡೆಸಿರುವ ಅತ್ಯಾಚಾರ ತೀವ್ರ ಖಂಡನೀಯ. ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಶಶಿಕುಮಾರ್, ಪೋಷಕರ ತಂಡದ ಅಧ್ಯಕ್ಷೆ ನಿಷ್ಮಾ, ಉಪಾಧ್ಯಕ್ಷೆ ವಹಿದಾ, ಸದಸ್ಯರಾದ ನಳೀನಾ, ಕವಿತಾ, ಅಭಿಲಾಷಾ, ಪಲ್ಲವಿ ಇನ್ನಿತರರು ಇದ್ದರು. ಜಿಲ್ಲೆಯ ಮೆಗನ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಅಪ್ರಾಪ್ತಿ ಬಾಲಕಿಯ ಮೇಲೆ ಆಗಿರುವಂತಹ ಒಂದು ಅತ್ಯಾಚಾರವನ್ನು ಖಂಡಿಸಿ ನಾನು ಮಾತಾಡ್ತೀನಿ ಅಂದರೆ, ಆ ಅತ್ಯಾಚಾರ ಮಾಡಿರೋ ವ್ಯಕ್ತಿ ಯಾರೇ ಆಗಿದ್ರು ಅವ್ನು ಯಾವ ಒತ್ತಡಕ್ಕೆ ಮಣಿಯದೆ ಅವನಿಗೆ ಗಲ್ಲು ಶಿಕ್ಷೆನೇ ಆಗಬೇಕು. ಆ ಬಿಟ್ಟು ಬೇರೆ ಯಾವ ಶಿಕ್ಷಣ ಆಗಂಗಿಲ್ಲ. ಇನ್ನು ಜೀವ ಉಳಿಸೋಂಥ ಪ್ಲೇಸಲ್ಲಿ ಈ ಥರ ಒಂದು ಅಮಾನವೀಯ ಘಟನೆ ನಡೆದಿರೋದ್ರಿಂದ ನಮ್ಮ ಅಂಥ ಮಗುಗೆ ಆ ಥರ ಆಗಿರಮೇಲೆ ಬೇರೆ ಯಾರಿಗೇನು ರಕ್ಷಣೆ ಇರೋದಿಲ್ಲ. ಆದರೆ ಅದಕ್ಕೋಸ್ಕರ ಅವರಿಗೆ ಗಲ್ಲು ಶಿಕ್ಷೆನೇ ಆಗಬೇಕು ಅಂತ ನಾನು ಒಂದು ಹೆಣ್ಮಗಳಾಗಿ ಒಂದು ಹೆಣ್ಮಗಳಿಗೆ ಒಂದು ನ್ಯಾಯ ಸಿಗಬೇಕು ಅಂದರೆ ಅವ್ನಿಗೆ ಗಲ್ಲು ಶಿಕ್ಷೆನೇ ಆಗಬೇಕು. ನಮ್ಮ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂಥ ಒಂದು ಅಮಾನವೀಯ ಘಟನೆ ನಡೆದಿರೋದು ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ಆ ಹೆಣ್ಮಗಳು ಇನ್ನೂ ಅಪ್ರಾಪ್ತೆ ಕೂಡ ಆಗಿದ್ಲು. ಇದು ಕೇವಲ ಒಬ್ಬ ವ್ಯಕ್ತಿ ಮಾಡಿರೋದಲ್ಲ, ನಾಲ್ಕು ಜನ ಸೇರಿ ಅವರೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡಿ ಮಾಡಿರೋದು. ಈ ಥರ ಒಂದು ಘಟನೆ ಇನ್ಯಾವತ್ತೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು. ಆಗಬಾರ್ದು ಅಂದರೆ ಈಗ ಅವರು ಏನು ತಪ್ಪು ಮಾಡಿದ್ದಾರೆ ಅಂಥ ವ್ಯಕ್ತಿಗಳಿಗೆ ಕಠಿಣ ಕ್ರಮ ಕೈಗೊಳ್ಬೇಕು. ಕಠಿಣ ಕ್ರಮ ಅಂದರೆ ನಾವೆಲ್ಲ ಲೇಡೀಸ್ ಎಲ್ಲ ಸೇರಿ ಏನು ಕೇಳ್ಕೊತಿದ್ದೀವಿ ಅಂದರೆ ಅವನಿಗೆ ಜೈಲು ಶಿಕ್ಷೆ ಮಾತ್ರ ಸಾಕಾಗಲ್ಲ, ಗಲ್ಲು ಶಿಕ್ಷೆನ ವಿಧಿಸಬೇಕು ಅಂತ ಈ ಮೂಲಕ ನಾನು ಸಿ ಎಂ ಅವರ ಹತ್ರ ಕೇಳ್ಕೊಳ್ತೀನಿ. ಅಷ್ಟೇ ಅಲ್ಲ, ಇಂಥ ಒಂದು ಹಾಸ್ಪಿಟ್ಲು ಅಂದರೆ ಒಂದು ಜೀವ ಉಳಿಸುವಂಥ ಸ್ಥಾನ ಅದು. ಅಂಥ ಒಂದು ಆಸ್ಪತ್ರೆಯಲ್ಲೇ ಜೀವ ತೆಗೆಯುವಂಥ ಕೆಲಸವನ್ನು ಯಾರು ಮಾಡಿದ್ದಾರೆ ಅಂಥವ್ರಿಗೆ ದಯಮಾಡಿ ನಾನು ಏನು ಕೇಳ್ಕೊತೀನಿ ಅಂದರೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಅಂತ ಕೇಳ್ಕೊತೀನಿ. ಇದು ಕೇವಲ ನನ್ನೊಬ್ಬಳ ಮನವಿ ಆಗಿರಲ್ಲ, ಸ್ಟೈಲ್ ಡ್ಯಾನ್ಸ್ ಗ್ರೂಪ್ನ ಎಲ್ಲ ಪೋಷಕರ ಮನವಿ ಕೂಡ ಆಗಿರುತ್ತೆ.